ತಮ್ಮ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಅಪಘಾತದ ಟ್ವಿಸ್ಟ್ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಪೊಲೀಸರ ಮೇಲೆ ಒತ್ತಡ ಹೇರಿದ್ದು ಈ ಬಗ್ಗೆ ತಾವು ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸುವುದಾಗಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಎಚ್ಚರಿಕೆ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅಪಾರ ಗೌರವ ಇರುವ ತಾವು ಈ ಪ್ರಕರಣದಲ್ಲಿ ಖಂಡಿತ ಗೆಲುವು ಸಾಧಿಸಬಹುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚೆಗೆ ತಮ್ಮನ್ನು ಸಚಿವ ಪ್ರಿಯಾಂಕರ್ಗೆ ಥರ್ಡ್ ಕ್ಲಾಸ್ ಎಂದು ಹೇಳಿರುವುದು ಪ್ರಸ್ತಾಪಿಸಿದ ಮಣಿಕಂಠ ತಾವು ಥರ್ಡ್ ಕ್ಲಾಸ್ ಆಗಿರುವುದರ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೊಡ್ಡ ಕಾಣಿಕೆ ಇದೆ. ಸತತ 7 ಬಾರಿ ಗುರುಮಠಕಲ್ ಕ್ಷೇತ್ರದಲ್ಲಿ ಗೆದ್ದು ಬಂದರೂ ಏನು ಉದ್ಧಾರ ಮಾಡಿಲ್ಲ. ಹೀಗಾಗಿ ಆ ಕ್ಷೇತ್ರದಿಂದ ಬಂದ ತಾವು ಪ್ರಿಯಾಂಕರ್ಗೆ ಕಣ್ಣಿಗೆ ಥರ್ಡ್ ಕ್ಲಾಸ್ ಆಗಿ ಕಾಣಿಸುತ್ತಿರಬಹುದು ಎಂದು ತಿರುಗೇಟು ನೀಡಿದ್ದಾರೆ. ಇತ್ತೀಚೆಗೆ ತಾವು ಜಿಲ್ಲಾಧಿಕಾರಿಗಳ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಬಿಟ್ರೆ ಖರ್ಗೆ ಕುಟುಂಬದ ಯಾರೊಬ್ಬರದೇ ಫೋಟೋ ಪೋಸ್ಟ್ ಮಾಡಿಲ್ಲ. ಆದರೂ ಈ ರೀತಿ ಸಚಿವ ಪ್ರಿಯಾಂಕರ್ಗೆ ಸುಳ್ಳು ಆರೋಪ ಮಾಡಿದ್ದಾರೆ. ಮೊದಲು ಸತ್ಯಾಸತ್ಯತೆ ಪರಿಶೀಲಿಸಿ ಮಾತನಾಡಬೇಕೆಂದು ರಾಠೋಡ್ ಕಿವಿಮಾತು ಹೇಳಿದ್ದಾರೆ. ತಮ್ಮನ್ನು ಪದೇ ಪದೇ ಅಕ್ಕಿ ಕಳ್ಳ ಎಂದು ಸಚಿವ ಪ್ರಿಯಾಂಕರ್ಗೆ ಹೇಳುವುದು ಬಿಡಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷಿ ಪುರಾವೆ ಲಭ್ಯವಿಲ್ಲ ಎಂದು ಹೈಕೋರ್ಟ್ ಪ್ರಕರಣದಿಂದ ಬಿಡುಗಡೆ ಮಾಡಿದೆ. ಇನ್ನು ಯಾದಗಿರಿ ತಾಲೂಕಿನಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಮಕ್ಕಳ ಹಾಲಿನ ಪೌಡರ್ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರು. ಈ ಪ್ರಕರಣದಲ್ಲಿ ತಮ್ಮ ಹೆಸರು ಉಲ್ಲೇಖಿಸುವುದನ್ನು ಸಚಿವ ಪ್ರಿಯಾಂಕರ್ಗೆ ಮುಂದುವರಿಸಿದ್ದಾರೆ. ಏನಾದರೂ ಸಚಿವ ಪ್ರಿಯಾಂಕರ್ಗೆ ತಮ್ಮ ವಿರುದ್ಧ ಏನಾದರೂ ಸುಳ್ಳು ಆಪಾದನೆ ಮಾಡಬೇಕಿದ್ರೆ ಅಗತ್ಯ ನೈಜ ದಾಖಲೆಗಳನ್ನು ತಾವೇ ಒದಗಿಸುವುದಾಗಿ ರಾಠೋಡ್ ಸವಾಲು ಹಾಕಿದ್ದಾರೆ. ಇವತ್ತು ಮೊನ್ನೆನೇ ತಾನೇ ನಾನು ಇವತ್ತಿನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಮೊನ್ನೆ ವಿಷಯದ ಬಗ್ಗೆ ಏನು ವಿಧಾನಸೌಧದಲ್ಲಿ ಸಾರಿ ಸುವರ್ಣ ಸೌಧದಲ್ಲಿ ನಮ್ಮ ಬಗ್ಗೆ ವಿಫಲತರಾದ ಪೊಲೀಸರು ಮತ್ತು ನಮಗೆ ಮೊದಲಿನಂತೆ ಅನುಮಾನ ಇತ್ತು ಇದರಲ್ಲಿ ಎಲ್ಲೋ ಇಲ್ಲಿಯ ಸಚಿವರ ಕೈವಾಡ ಇದೆ ಅಂತ ಹೇಳಿ ಅದಕ್ಕೆ ಮುಚ್ಚಾಕುವಂತ ಪ್ರಯತ್ನ ಮಾಡುತ್ತಿರುವ ಇಲ್ಲಿಯ ಉಸ್ತುವಾರಿ ಸಚಿವರು ಮತ್ತು ಪೊಲೀಸರು ನಾನು ಮೊನ್ನೆ ಅವರ ಒಂದು ಸುವರ್ಣ ಸೌಧದಲ್ಲಿ ಹೇಳಿಕೆ ಕೇಳಿ ಅವತ್ತೇ ನಾನು ಸಂಕಲ ಪ್ರೆಸ್ ಕ್ಲಬ್ ಅಲ್ಲಿ ಕೇಳಿದೆ ಈಗ ನಾನು ಬಂದು ಅವಕಾಶ ಕೊಟ್ಟರೆ ಮಾತಾಡಬಹುದು ಅಂತ ಹೇಳಿ ಆದರೆ ಮರುದಿವಸ ಬೆಳಗ್ಗೆ 11 ವರೆಗೆ ಬರಬೇಕು ಅಂತ ಹೇಳಿ ನನಗೆ ಪ್ರೆಸ್ ಕ್ಲಬ್ ಮುಖಾಂತರ ಸೂಚನೆ ಬಂದಾಗ ನಾನು ಮರುದಿವಸ ಎಲ್ಲ ರೆಡಿ ಮಾಡ್ಕೊಂಡು ಬರುತ್ತಾ ಇರುವ ಸಮಯದಲ್ಲಿ ಪೊಲೀಸರು ನನಗೆ ಬೆಳಗ್ಗೆ 8 ವರೆಗೆ ಮನೆಗೆ ಬಂದು ನನ್ನ ಮನೆಗೆ ಗೇರಾವ ಹಾಕಿ ಮಣಿಕಂಠ ರಾಠೋಡ್ ಅವರೇ ನೀವು ಎಲ್ಲಿ ಹೊರಗೆ ಹೋಗಪ್ಲೇ ಇಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಿಮ್ಮ ಮೇಲೆ ಹಲ್ಲೆ ಆಗುವ ಅನುಮಾನಗಳು ಇದ್ದಾವೆ ಅದಕ್ಕಾಗಿ ತಾವು ದಯವಿಟ್ಟು ಹೊರಗೆ ಬರಬೇಡ್ರಿ ನಾವು ಬೇಕಾದರೆ ನಿಮಗೆ ರಕ್ಷಣೆ ಇಲ್ಲೇ ಕೊಡ್ತೀವಿ ಇಲ್ಲೇ ಇರಿ ಅಂತ ಹೇಳ್ತಾರೆ ಸುಮಾರು 8 ವರೆಯಿಂದ 9 ವರೆ ಆಯ್ತು 10 ಸನಿ ಸನಿ ಆಯ್ತು ಅವರು ಅಲ್ಲೇ ಇದ್ದರು ಚೌಕ್ ಪೊಲೀಸ್ ಸ್ಟೇಷನ್ ಸಿಬಿಐ ರಾಘವೇಂದ್ರ ಅವರು ನಂತರ 10 ಗಂಟೆಗೆ 9 ವರೆ 10 ಗಂಟೆಗೆ ಸಾಬಿ ಅವರದನ್ನು ಒಂದು ಹೇಳಿಕೆ ಅದೆ ಅವರದನ್ನು ಅದರಾಗಿ ಸ್ವಲ್ಪ ಇಲ್ಲ ಪರವಾಗಿಲ್ಲ ಅಲ್ಲೇ ನಿಂತಿರ್ತೀನಿ ಲಾಸ್ಟ್ ತಗೋತೀನಿ ಸುಮಾರು 10 ಗಂಟೆಗೆ ಸಿಪಿಐ ರಾಘವೇಂದ್ರ ಆದ್ಮೇಲೆ ಇನ್ನೊಬ್ಬರು ಸಿಪಿಐ ಇದ್ದಾರೆ ಈಗ ಅವರು ಮೊದಲು ಗ್ರಾಮೀಣಕ್ಕೆ ಮಾಡಿದ್ರು ಏನು ಸರ್ ಅವ್ರದ್ದು ಅವರು ಬಂದಿದ್ರು ಕಾಂಬ್ಳೆ ಕಾಂಬ್ಳೆ ರಮೇಶ್ ವೈ ಕಾಂಬ್ಳೆ 10 ಗಂಟೆಗೆ ಅವರು ಸಹ ನನ್ನ ಮನೆ ಹತ್ರ ಬಂದರು ಬಂದ ಮೇಲೆ ನಡ್ರಿ ನೀವು ಇಲ್ಲಿ ಇರಬೇಡದು
ಇಲ್ಲೇನು ನಿಮಗೆ ಪ್ರಾಬ್ಲಮ್ ಆಗ್ತದ ನಡ್ರಿ ಅಂತ ಹೇಳಿದ್ರು ನೋಡ್ರಿ ಸಾಹೇಬ್ರೇ ನೀವು ಯಾವುದನ ಕೇಸ್ ನನ್ನ ಮೇಲೆ ಆಗಿದಂದ್ರೆ ನೀವು ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ ಅರೆಸ್ಟ್ ವಾರಂಟ್ ತೋರಿಸ್ರಿ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ ನಾನು ಬರಕ್ಕೆ ರೆಡಿ ಇದ್ದೀನಿ ನಾನು ಕಾನೂನಿಗೆ ಗೌರವ ಕೊಡ್ತೀನಿ ನೀವು ಜಬರ್ದಸ್ತಿ ಮಾಡಂಗಿಲ್ಲ ನಿಮಗೆ ಯಾವುದೇ ಕಾರಣಕ್ಕೆ ನನಗೆ ಅರೆಸ್ಟ್ ಮಾಡಬೇಕಾದ್ರೆ ನೀವು ಅರೆಸ್ಟ್ ವಾರಂಟ್ ಕೊಡ್ರಿ ನಾನು ಬರಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ ಆದರೂ ಸಹ ಅವರು ಜೋರ್ ಜಬರ್ದಸ್ತಿಯಿಂದ ಅವರ ಫೋರ್ಸ್ ಅವರ ತಾಕತ್ತನ್ನು ಯೂಸ್ ಮಾಡಿ ನನ್ನ ಮನೆ ಒಳಗಡೆ ಹೊಕ್ಕಿ ನನ್ನ ಮಕ್ಕಳ ಎದುರುಗಡೆ ನಮ್ಮ ಮನೆಯವರ ಎದುರುಗಡೆ ನನ್ನನ್ನು ಎತ್ತುಕೊಂಡು ನನ್ನ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಚಪ್ಪಲಿ ಹಾಕಕ್ಕೂ ಸಮಯ ಕೊಡಲಾರದೆ ಏಕಾ ಏಕಿ ತಾವೆಲ್ಲರೂ ಬಂದು ಎಲ್ಲಿ ಸುದ್ದಿ ಮಾಡಿ ಬಿಡ್ತಿರೋ ಅಂತ ಹೇಳಿ ಏಕಾ ಏಕಿ ಎತ್ತುಕೊಂಡು ಎಲ್ಲಿ ಹೋಗ್ತಾರಂತ ನಾನು ಕೇಳ್ತಾ ಇದ್ದೀನಿ ಅವರಿಗೆ ಅವರ ಹತ್ರ ಉತ್ತರನೇ ಇಲ್ಲ ನೀವು ಸುಮ್ ಕೂಡ್ರಿ ಅಲ್ಲಿಂದ ಅವರು ಎಕಡೆಕಡೋ ಸಿಟಿಯಲ್ಲಿ ಸುತ್ತಾಡಿ ಪರ್ತಾಬಾ ಸ್ಟೇಷನ್ ಕರ್ಕೊಂಡು ಹೋದ್ರು ನಮಗೆ ಪರ್ತಾಬಾ ಸ್ಟೇಷನ್ನಲ್ಲಿ ಸುಮಾರು ಬೆಳಗ್ಗೆ 11 ಗಂಟೆ 11:30 ರಾತ್ರಿ 10 ಗಂಟೆಗೆ 9:30 10 ಗಂಟೆ ತನಕ ಪರ್ತಾಬಾ ಸ್ಟೇಷನ್ನಲ್ಲಿ ಕೂಡಿಸ್ತಾರೆ ಯಾವ ವಿಚಾರಣೆ ಇಲ್ಲ ಯಾವ ತನಿಖೆ ಇಲ್ಲ ಅಲ್ಲಿ ನಾನು ಬಾತ್ರೂಮ್ ಹೋಗ್ತಾನಂದ್ರೆ ಬಾತ್ರೂಮ್ ತನ್ನ ಸಲ ಅವ್ರನ್ನು ಸಹ ನನ್ನ ಬಾತ್ರೂಮ್ ಒಳಗಡೆ ಬಂದು ನನ್ನ ಸಂಗತಿ ನಿಂದವರು ನನ್ನ ಫೋನ್ ಕಸ್ಕೊಂಡವರು ಈ ತರ ಆಗ ಕಾರಣವೇನು ಸುಖ ಸುಮ್ಮನೆ ನನ್ನನ್ನು ಎತ್ತುಕೊಂಡು ಹೋಗಿ ರಾತ್ರಿ 9:30 ತನಕ ಪರ್ತಾಬಾತ್ ಸ್ಟೇಷನ್ನಲ್ಲಿ ನನ್ನನ್ನು ಬಂಧಿಸಿ ನಂತರ ನಟರಾಜ್ ಲಾಡೆ ಸಿಪಿಐ ನಟರಾಜ್ ಲಾಡೆ ಶಾಬಾದ್ ಅವರೇನ್ ಮಾಡ್ತಾರೆ ನನ್ನನ್ನು ಅಲ್ಲಿಂದ ಜಬರ್ದಸ್ತಿ ಅಲ್ಲಿನೂ ಸಹ 2-3 ಹಳ್ಳಿ ರೂಟ್ಗಳು ಚೇಂಜ್ ಮಾಡ್ತಾರೆ ಹೋಗ್ತಾರೆ ವಾಪಸ್ ಬರ್ತಾರೆ ಏನೇನೋ ಮಾಡ್ತಾರೆ ರಾತ್ರಿ ಸಮಯದಲ್ಲಿ ನನ್ನೊಬ್ಬನಿಗೆ ಪೊಲೀಸರು ಎತ್ಕೊಂಡು ಹೋಗಿ ಸುಮಾರು ಜೇವರ್ಗಿಯಿಂದ ಚಿತ್ತಾಪುರ ಬರಕ್ಕೆ ಮೋರ್ ದೆನ್ 1.5 ಅವರ್ ಇವ್ರು ಟೈಮ್ ಹಚ್ತಾರೆ ಸಾರಿ ಪರ್ತಾಬಾದಿಂದ ಚಿತ್ತಾಪುರ ಬರಕ್ಕೆ ಚಿತ್ತಾಪುರ ಹಾಸ್ಪಿಟಲ್ಗೆ ನನಗೆ ಕರ್ಕೊಂಡು ಹೋಗ್ತಾರೆ ನಾನು ಕೇಳ್ತೀನಿ ಯಾಕ್ರಿ ಏನು ಕಾರಣ ನಮ್ಗೆ ಏನನ್ನ ಹೇಳಬೇಕಲ್ಲ ತಾವು ಸುಮ್ಮನೆ ತೊಗೊಂಡು ಹೋಗ್ತಾ ಇದ್ರಿ ಹಾಸ್ಪಿಟಲ್ ನನಗೆ ಏನಾಗಿಲ್ಲ ಆರಾಮಿದ್ದೀನಿ ನನಗೆ ಹಾಸ್ಪಿಟಲ್ ಯಾಕೆ ತೊಗೊಂಡು ಹೋಗ್ತಾ ಇದ್ರಿ ಏನಾಗ್ಯದ ಏನು ಮಾಡ್ಬೇಕಂತ ಮಾಡಿರಿ ಏನಿಲ್ಲ ಸುಮ್ಮನೆ ನಡ್ರಿ ಲಾಸ್ಟ್ಗೆ ತಹಶೀಲ್ದಾರ್ ಹತ್ರ ನಾನು ತೊಗೊಂಡೋದ್ರು ತಹಶೀಲ್ದಾರ್ ಅವರು ಹೇಳ್ತಾರ ನಿಮ್ಮ ಮೇಲೆ 107 109 ನಿಮ್ಮ ಅಲ್ಲಿ ಒಂದು ವಾರ್ಡ್ ಸ್ಟೇಷನ್ನಲ್ಲಿ ನಿಮ್ಮ ವಿರುದ್ಧ ಕೇಸ್ ಮಾಡಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಕೆಟ್ಟೋಗ್ತದಂತ ಹೇಳಿ ನಾವೇನಪ್ಪ ಅಂತಂದರೆ ನಿಮಗೆ ಕಸ್ಟಡಿ ತಗೋತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಅಂತ ಹೇಳಿದ್ರು ನಾನು ಹೇಳಿದೆ ಯಾವುದೇ ಒಂದು ಪ್ರಕರಣ ಆದರೆ ನಮಗೆ ನೋಟಿಸನ್ನು ನೀಡಬೇಕು ನಮಗೆ ಸೂಚನೆಯನ್ನು ಕೊಡಬೇಕು ನಾವು ವಕೀಲರಿಗೆ ಕರೆತನಕ್ಕೆ ಸಮಯನ ಕೊಡಬೇಕು ಅಥವಾ ನನ್ನ ಪರಿವಾರದಲ್ಲಿ ಯಾರಿಗನ ಒಬ್ಬರಿಗೆ ಇನ್ಫಾರ್ಮನ್ನು ಮಾಡಬೇಕು ಯಾವುದೂ ಇಲ್ಲ ಏಕಾಏಕಿ ತೊಗೊಂಡೋದ್ರು ಕಸ್ಟಡಿ ಅಂತ ಹೇಳಿದರು ಜಬರ್ದಸ್ತಿ ಇಲ್ಲಿ ಸೈನ್ ಮಾಡಂತ ಹೇಳಿದ್ರು ಸೀದಾ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ದ ಸೆಂಟ್ರಲ್ ಜೈಲಲ್ಲಿ ನನಗೆ ಒಂದು ದಿವಸದ ಬಂಧನೆ ಮಾಡಿರ್ತಾರೆ ತಮ್ಮ ಕೈಯಲ್ಲಿ ದಯವಿಟ್ಟು ನಾನು ಎಲ್ಲರಿಗೆ ಒಂದು ದಸ್ತಗಿರಿ ಮಾಹಿತಿ ಆರೋಪ ದಸ್ತಗಿರಿ ಮಾಹಿತಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟಿದ್ದೀನಿ ತಾವು ಅದ್ರ ಮೇಲೆ ಗಮನ ಕೊಡಬೇಕು ಇದರಲ್ಲಿ ಏನು ಹೇಳ್ತಾರೆ ಇವರು ಈ ಪೊಲೀಸ್ ನೋಟಿಸ್ ಮೂಲಕ ನಿಮಗೆ ವಾಡಿ ಪೊಲೀಸ್ ಠಾಣೆ PAR ನಂಬರ್ 47/2023 ಕಾಲಂ 107 109 CRPC ಪ್ರಕರಣದಲ್ಲಿ ನೀವು ಆರೋಪಿ ಗ್ರಾದಿ ನಿಮ್ಮನ್ನು ಇದು ಇಂದು
ದಿನಾಂಕ 7 11 2023 ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರ ಭಾರತ್ ಪ್ರೈಡ್ ಅಪಾರ್ಟ್ಮೆಂಟ್ ದಲ್ಲಿ ವಶಕ್ಕೆ ಪಡೆದು ಸಾಯಂಕಾಲ 5 ಗಂಟೆಗೆ ಠಾಣೆಗೆ ತಂದು ಈ ಪಾಯಿಂಟ್ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸಾಯಂಕಾಲ 5 ಗಂಟೆಗೆ ಠಾಣೆಗೆ ತಂದು ದಸ್ತಾಗಿರಿ ಕ್ರಮ ಜರುಗಿಸಿ ಮಾನ್ಯ ತಹಸೀಲ್ದಾರ್ ಮತ್ತು ತಾಲ್ಲೂಕು ದಂಡಾಧಿಕಾರಿಗಳು ಚಿತಾಪುರ ಅವರ ಮುಂದೆ ದಸ್ತಾಗಿರಿ ಮಾಡಿದು 24 ಗಂಟೆ ಒಳಗೆ ಹಾಜರುಪಡಿಸಲಾಗಿತ್ತು ಎಂದು ನೋಟಿಸ್ ಮೂಲಕ ನಿಮಗೆ ಮಾಹಿತಿ ತಿಳಿಸಲಾಯಿತು ಅಂದ್ರೆ ಇವರು ಏನು ಹೇಳ್ತಾರೆ ನಮಗೆ ಸಾಯಂಕಾಲ 5 ಗಂಟೆಗೆ ಠಾಣೆಗೆ ತಂದು ದಸ್ತಾಗಿರಿ ಕ್ರಮ ಜರುಗಿಸಿವಿ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿಗಲ್ ನಮಗೆ ಅರೆಸ್ಟ್ ಮಾಡಿದ್ರು ಪೊಲೀಸರು ಇಲ್ಲಿಗಲ್ ನಮಗೆ ಬಂಧಿಸಿದ್ರು ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್